ಜೀನಿ ಅಂತ ಅನ್ನೋದು ಹೆಸರಲ್ಲೇ ಇದೆ ಜೀವನ ಅಂತ ಅದು ಜೀನಿ ಕುಡಿದ್ರೆ ಜೀವ ಬರುತ್ತೆ ಜೀವನ ಸಿಗುತ್ತೆ ಆ ಶಕ್ತಿ ಬರುತ್ತೆ ಅಂತ ಎಲ್ಲ ಹೇಳ್ತಾರೆ ಅದನ್ನು ನಾವೆಲ್ಲರೂ ಹೇಳೋದನ್ನು ಕೇಳ್ತಾ ಇದ್ವಿ ಅದನ್ನು ನಾನು ಯಾವತ್ತೂ ಕುಡಿದಿದ್ದಿಲ್ಲ ಇವಾಗ ನಾನು ಒಂದು ವರ್ಷದಿಂದ ದಿನ ಕುಡಿತಾ ಇದ್ದೀನಿ ನನಗೆ ಎನರ್ಜಿ ಶಕ್ತಿ ಎಲ್ಲ ಎಷ್ಟು ಬಂತು ಅಂತಂದು ನನಗೆ ಹೇಳೋಕ್ಕೆ ಸಾಧ್ಯ ಅಸಾಧ್ಯ ಮನೆ ಮಂದಿ ಪ್ರತಿದಿನ ಜೀನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಎಸ್ ಮುಂದಿನ ಜಿಲ್ಲೆ ಕೋಲಾರ ಕೋಲಾರ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಬರುತ್ತೆ ಆರು ವಿಧಾನಸಭಾ ಕ್ಷೇತ್ರಗಳಲ್ಲಿ ನಾಲ್ಕರಲ್ಲಿ ಕಾಂಗ್ರೆಸ್ ಒಂದರಲ್ಲಿ ಜೆಡಿಎಸ್ ಇಂಡಿಪೆಂಡೆಂಟ್ ಇದ್ರು ಬಿಜೆಪಿ ಶೂನ್ಯ ಆಯಿತು ಬಟ್ ನಮ್ಮ ಟ್ರೆಂಡ್ ಅಲ್ಲಿ ಲೆಕ್ಕಾಚಾರಗಳು ಬೇರೆಗಳು ಇದೆ ಏನ್ ಚೇಂಜಸ್ ಇದೆ ಬಿಜೆಪಿ ಗೇನ್ ಆಗಿದ್ಯಾ ಸಿದ್ದರಾಮಯ್ಯ ಅವರ ಎಂಟ್ರಿ ಒಂದಷ್ಟು ಚೇಂಜಸ್ಗೆ ಕಾರಣ ಆಗಿದೆ ಜಿಲ್ಲೆ ಅಷ್ಟು ಆ ಚೇಂಜಸ್ ಎಷ್ಟಾಗಿದೆ ಏನು ಕತೆ ಅಂತ ನೋಡೋಣ ಮೊದಲನೇದಾಗಿ ನಾವು ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರ ಶ್ರೀನಿವಾಸಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸಿಂದ ರಮೇಶ್ ಕುಮಾರ್ ಜೆ ಡಿ ಇಂದ ರೆಡ್ಡಿ ಆ್ಯಂಡ್ ಬಿ ಜೆ ಪಿ ಡಾಕ್ಟರ್ ವೇಣುಗೋಪಾಲ್ ಆಚೆ ಈಚೆ ಇದೆ ಬಟ್ ಇಲ್ಲಿ ಕ್ಲಿಯರ್ ಕಟ್ ರಮೇಶ್ ಕುಮಾರ್ ವರ್ಸಸ್ ವೆಂಕಟೇಶ್ ರೆಡ್ಡಿ ಕಾಂಗ್ರೆಸ್ ವರ್ಸಸ್ ಜೆ ಡಿ ಎಸ್ ಸರತಿ ಸಾಲಿನಂತೆ ಒಂದು ಅವರು ಒಂದ್ಸರಿ ಇವರು ಆಗೋರು ಬಟ್ ಅದನ್ನು ಅವಾಗ ಎರಡ್ ಸರ್ ಗೆದ್ ಬಿಡ್ರಿ ಬಟ್ ಅವ್ರ ಅಲ್ಲಿ ಎರಡ್ ಸರಿಂದ ನಾನು ನಿಲ್ಲಲ್ಲ ನಾನು ನಿಲ್ಲಲ್ಲ ಅಂತಾನ ನಿಲ್ತಾನೆ ಅವ್ರೆ ಹಾಗಾಗಿ ರಾಜಕಾರಣದ ಹಸಿವು ಯಾರಿಗೂ ತೀರಲ್ಲ ಜನಕ್ಕೆ ಒಂದ್ಸರಿ ಎಮ್ ಎಲ್ ಎ ಆದ್ಮೇಲೆ ನಾವು ಮಾತಿ ಬದ್ಧರಾಗಿ ರಾಜಕೀಯ ನಿವೃತ್ತಿ ತಗೊಳ್ಳೋರ್ ಕೆಲವೇ ಮಂದಿ ಹೌದು ಸೊ ರಮೇಶ್ ಕುಮಾರ್ ಆ ಥರದ್ದೇನ್ ನಿವೃತ್ತಿ ಇಲ್ಲ ಒತ್ತಾಯ ಬಲವಂತ ಅನ್ಕೊಂಡ್ ನಿಲ್ತಾ ಇರ್ತಾರೆ ಬಟ್ ರಮೇಶ್ ಕುಮಾರ್ ಹಾಗೆ ವೆಂಕಟ ಶಿವ ರೆಡ್ಡಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅಹ್ ಇಲ್ಲೇನು ಅಂತಂದ್ರೆ ಸಿದ್ದರಾಮಯ್ಯ ಬಂದ್ಬಿಟ್ರೆ ಚೇಂಜ್ ಆಗಿಬಿಡುತ್ತೆ ಸಿದ್ದರಾಮಯ್ಯ ಅವ್ರನ್ನ ಗೆಲ್ಲಬೇಕು ಅನ್ನೋಕ್ಕಿಂತ ಸಿದ್ದರಾಮಯ್ಯ ಕಣಕ್ ನಾವೆಲ್ಲ ಗೆಲ್ಲಬೇಕು ಅಂತ ಅವ್ರನ್ನ ಕರ್ಕೊಂಡವ್ಲಿ ರಮೇಶ್ ಕುಮಾರ್ ಸೂತ ಇಲ್ಲಿ ನರೇಂದ್ರ ಮೋದಿ ಬಂದು ಪ್ರಚಾರ ಮಾಡಿದ್ರು ಗೆಲ್ಲಲ್ಲ ಬಿಜೆಪಿ ನರೇಂದ್ರ ಮೋದಿನೇ ಬಂದು ಈ ಬಿಜೆಪಿ ಕ್ಯಾಂಡಿಡೇಟ್ ಪ್ರಚಾರ ಮಾಡಿದ್ರೆ ಇಲ್ಲಿ ಇಲ್ಲಿ ವೆಂಕಟ ಶಿವಪ್ಪ ರೆಡ್ಡಿ ಪರವಾಗಿ ಕುಮಾರಸ್ವಾಮಿ ಆದಿಯಾಗಿ ದೇವೇಗೌಡರು ಬಂದು ನಿಂತ್ಕೊಂಡ್ರು ಕೂಡ ಆದ್ರೆ ಶಕ್ತಿ ಯಾರು ಅಂದ್ರೆ ಅದು ವೆಂಕಟ ಶಿವಾರೆ ಅಂಡ್ ಶ್ರೀನಿವಾಸ್ ರಮೇಶ್ ಕುಮಾರ್ ಪರವಾಗಿ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಪ್ರಿಯಾಂಕಾ ಗಾಂಧಿ ಎಲ್ಲ ಬಂದು ನಿಂತ್ಕೊಂಡು ಅಲ್ಲಿ ರಮೇಶ್ ಕುಮಾರ್ ಹಾಗಾಗಿ ಇವ್ರ ಇಬ್ಬರ ನಡುವಿನ ಕಾಳಗ ಮನಸ್ಸನ್ನ ಚೇನ್ ಬಹಳ ಕಷ್ಟ ಬಟ್ ಇಲ್ಲಿ ಏನು ಅಂದ್ರೆ ಸಿದ್ದರಾಮಯ್ಯ ಕೋಲಾರ ಏನೋ ಕಾರಣಕ್ಕೆ ಇಲ್ಲಿ ವೋಟ್ ಹಾಕ್ಬಿಡ್ತಾರೆ ಒಂದಷ್ಟು ಜನ ಇವ್ರಿಗೆಲ್ಲ ಸುಳ್ಳು ಬಟ್ ಇಲ್ಲಿ ರಮೇಶ್ ಕುಮಾರ್ ಗಿಂತ ವೆಂಕಟ ಶಿವಾರೆಡ್ಡಿ ಒಂದು ವಿಚಾರ ಅಂದ್ರೆ ರಮೇಶ್ ಕುಮಾರ್ ನ ವೆಂಕಟ ರೆಡ್ಡಿ ಅಷ್ಟೇ ಸೋಲ್ಸಲ್ಲ ಬಟ್ ಇಲ್ಲಿ ಸ್ಟ್ರೆಂತ್ ಏನು ಅಂತಂದ್ರೆ ರಮೇಶ್ ಕುಮಾರ್ ವಿರುದ್ಧ ಎಂಟಿ ಬಿ ನಾಗರಾಜು ಮುನಿರತ್ನ ಡಾಕ್ಟರ್ ಸುಧಾಕರ್ ಹಾಗೆ ಮುನಿದಿರುವಂತ ಮುನಿಯಪ್ಪ ಕೆ ಎಚ್ ಮುನಿಯಪ್ಪ ನಾನೊಂದು ಸೋಲ್ಸಿದ್ದೀರಲ್ಲ ಘಟ್ಬಂಧನ್ ಹ್ಮ್ ಗಟ್ಬಂಧನ್ ಘಟ್ಬಂಧನ್ಗೆ ಹ್ಮ್ ನಾನು ನನಗೇನು ಕೊಟ್ಟವರಲ್ಲ ನಾನು ವಾಪಸ್ ಕೊಡಬೇಕು ನಾನು ಸೋಲ್ಸ್ ಅವರನ್ನು ಸೋಲ್ಸ್ಬೇಕು ಅಂತ ಅನೀತಿದ್ದಾರೆ ಹಾಗಾಗಿ ರಮೇಶ್ ಕುಮಾರ್ ಈ ಸರಿ ಫೇಸ್ ಮಾಡ್ತಿರೋದು ಕೇವಲ ವೆಂಕಟ್ ಶಿವ ರೆಡ್ಡಿನಷ್ಟೇ ಅಲ್ಲ ಅಲ್ಲ ರಮೇಶ್ ಕುಮಾರ್ ವಿರೋಧವಾಗಿ ಸುಧಾಕರ್ ಈಗ ಸುಧಾಕರ್ ಬಂದ್ಬಿಟ್ಟು ಶ್ರೀನಿವಾಸ್ಪುರದಲ್ಲಿ ಬಿಜೆಪಿ ಓಟಾಕೆನಲ್ಲ ರಮೇಶ್ ಕುಮಾರ್ ಸೋಲ್ಸಿ ಅಂತಾರೆ ಮುಂದ್ರತ್ನ ಬಂದ್ಬಿಟ್ಟು ಶ್ರೀನಿವಾಸ್ಪುರಕ್ಕೆ ಬಿಜೆಪಿ ಗೆಲ್ಸಿ ಎನ್ನ ರಮೇಶ್ ಕುಮಾರ್ ಸೋಲ್ಸಿ ಅಂತ ಹೇಳ್ತಾರೆ ವೆಂಕಟ ಶಿವರೆಡ್ಡಿ ಗೆಲ್ಲಿ ಅಂತ ಗೆಲ್ಸಿ ಅಂತ ಹೇಳ್ತಾರೆ ಸೊ ಹಾಗಾಗಿ ಶ್ರೀನಿವಾಸ್ಪುರ ಮೊದಲ ದಿನದಿಂದ ಕೂಡ ಅದು ಜೆಡಿಎಸ್ ಮುನ್ನಡೆ ಇದೆ ಇವತ್ತಕ್ಕೂ ಇಲ್ಲಿ ಜೆಡಿಎಸ್ ಮುನ್ನಡೆ ಜನವರಿಯಲ್ಲೂ ಕೂಡ ಅಲ್ಲಿ ಈ ಬಾರಿ ಶ್ರೀನಿವಾಸಪುರದಲ್ಲಿ ನಿರ್ಣಾಯಕ ಒಕ್ಕಲಿಗರ ಮತಗಳಲ್ಲಿ ಸುಮಾರು ಒಂದು ಅರವತ್ತರಿಂದ ಎಪ್ಪ ಎಪ್ಪ ಎಪ್ಪತ್ತ ಸಾವಿರವರೆಗೂ ಇದ್ದಾವೆ ಅಲ್ಲಿ ಮೊರಸೋಕ್ಲಿಗರ ಜೊತೆ ಮುಸ್ಕು ಹೊಕ್ಲಿಗರು ಇದಾರೆ ಮುಸ್ಕೋ ಕಮ್ಯುನಿಟಿ ಅವರು ಈ ವೆಂಕಟೇಶ್ವ ರೆಡ್ಡಿಗೆ ಓಟ್ ಹಾಕಲ್ಲ ಅಂದ್ರೆ ಇವರೆಲ್ಲ ಮೊರ್ಸು ಒಕ್ಲಿಗರು ಇವರು ಮೊರ್ಸೋಕ್ಲಿಗರ್ ಮಾತ್ರ ಓಟ್ ಹಾಕ್ತಿದ್ರು ಲಾಸ್ಟ್ ಟೈಮ್ ಹಂಗೆ ಆಯ್ತು ಸುಮಾರು ಒಂದ್ ಇಪ್ಪತ್ ಸಾವಿರ ಮುಸ್ಕು ಅವರೆಲ್ಲ ಇದಾರೆ ಇವ್ರ ಜೊತೆ ಇದ್ದಾರೆ ರಮೇಶ್ ಕುಮಾರ್ ಜೊತೆ ಇದ್ದಾರೆ ಇನ್ನು ಉಳಿದ ಒಂದೊಂದು ನಲ್ವತ್ತು ಸಾವಿರವರೆಗೂ ಮೊರಸೊಕ್ಕಲಿಗರು ವೆಂಕಟ ಶಿವಾರೆಡ್ಡಿ ಪರವಾಗಿ ಅವರು ಫಿಕ್ಸು ಸೊ ಈ ಬಾರಿ ಅಲ್ಲಿ ಸುಗುಟೂರು ದಳಸ್ನೂರು ಜೊತೆಗೆ ಹೋಳೂರು ಈ ಮೂರು ಹೋಬಳಿಯಲ್ಲಿ ರಮೇಶ್ ಕುಮಾರ್ ಪ್ರಬಲ ಜಾಸ್ತಿ ಸೊ ಅದು ಈ ಬಾರಿ ತುಂಬ ನೆಗೆಟಿವ್ ಆಗ್ತಿದೆ ಅವ್ರಿಗೆ ಸೊ ಅದ್ರ ಜೊತೆಗೆ ಗೌನ್ಪಲ್ಲಿ ಮತ್ತೆ ರಾಯಲ್ಪಟ್ ರಾಯಲ್ಪಟ್ಟ ನಮ್ಮ ಬಾರ್ಡ್ರ್ ಲಾಸ್ಟು ಈ ನಾ ಈ ಮೂರು ಹೋಬಳಿಯಲ್ಲಿ ವೆಂಕಟ ಶಿವಾರೆಡ್ಡಿ ಪ್ರಬಲ ಜಾಸ್ತಿ ಇದೆ ಅದರಲ್ಲಿ ರಮೇಶ್ ಕುಮಾರ್ಗೆ ಪ್ರಬಲನ ಇಲ್ಲ ಈ ಮೂರು ಹೋಬಳಿಗಳಲ್ಲಿ ಸೊ ಈ ಸುಗುಟೂರು ದಳ ದಳಸ್ನೂರು ಮತ್ತೆ ಓಳೂರಲ್ಲಿ ಈಗ ನೆಗೆಟಿವ್ ಆಗಿ ಅದೆಲ್ಲವೂ ಕೂಡ ಮತ್ತೆ ವೆಂಕಟೇಶವರೆಡ್ಡಿಗೆ ಪಾಸಿಟಿವ್ ಆಗ್ತಾ ಇದೆ ಆ ಭಾಗದಲ್ಲಿ ಸೊ ಇಲ್ಲಿ ಹೇಳದಂತೆ ಬಿಜೆಪಿಗರು ಸೋಲಿಸಲೇಬೇಕಂತ ಒಂದು ಬಣ ಎಂದ್ಕೊಂಡಿದ್ದಾರೆ ಕಾಂಗ್ರೆಸ್ ಅಲ್ಲೂ ಕೆ ಎಚ್ ಮುನಿಯಪ್ಪ ಇದಾರೆ ಹಾಗಾಗಿ ಈ ಸಲ ವೆಂಕಟೇಶವರೆಡ್ಡಿಗೆ ತುಂಬಾ ಒಂದು ರೀತಿ ಕೇಕ್ ಹಾಕ್ತಾರೆ ಆರಾಮಾಗಿದ್ದಾರೆ ಗೆಲ್ಲಬಹುದು ಅಂತ ಅದಕ್ಕೆ ಸಿದ್ದರಾಮಯ್ಯ ಬಂದಿದ್ರು ಸಿದ್ದರಾಮಯ್ಯ ಕರ್ಕೊಂಡ್ ಬಂದ್ರೆ ಹೆಲ್ಪ್ ಆಗುತ್ತೇನೋ ಅಂತ ಬಟ್ ಶ್ರೀನಿವಾಸ್ಪುರ ಕ್ಷೇತ್ರಕ್ಕೆ ಸಿದ್ದರಾಮಯ್ಯ ಫ್ಯಾಕ್ಟ್ರಿ ಯಾವುದೇ ಕಾರಣಕ್ಕೂ ವರ್ಕ್ಔಟ್ ಆಗ್ತಾ ಇಲ್ಲ ಎಸ್ ಹೀಗಾಗಿ ಜೆಡಿಎಸ್ ಅವರು ಮುನ್ನಡೆಯನ್ನು ಆರಾಮಾಗಿದ್ದಾರೆ ಈಗ ಸದ್ಯಕ್ಕೆ ರೆಡ್ಡಿ ಅವರು ಇದುನಾಸ್ಪುರದ್ದು ಫ್ಯಾಕ್ಟ್ರ್ ಎಸ್